ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ದೇವರಿಗೆ ಛತ್ರಿನ ಇಡ್ತೀವಲ್ಲ, ಅದನ್ನು ಹೇಗೆ ಡೆಕೋರೇಟಿವ್ ಆಗಿ ಮನೆಯಲ್ಲೇ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡಿ, ಈ ಥರ ನಾನು ಪೇಪರಲ್ಲೇ ಒಂದು ಬೌಲ್ ಮಾಡ್ಕೊಂಡಿದ್ದೀನಿ. ಇದರ ವಿಡಿಯೋನ ನಾನು ಮುಂಚೆನೇ ಅಪ್ಲೋಡ್ ಮಾಡಿದ್ದೀನಿ, ಹೇಗೆ ಮಾಡೋದು ಅಂತ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಮತ್ತೆ ನೋಡಿ, ಶೈನಿಂಗ್ ಬ್ಲೌಸ್ ಪೀಸ್ ಇದು. ಇದನ್ನು ನಾನು ಒಂದು ಈ ಬೌಲ್ ಇರತ್ತಲ್ಲ ಅದು ಅಳತೆ ನೋಡಿಕೊಂಡು ಕಟ್ ಮಾಡಿ ನೀಟಾಗಿ ಐರನ್ ಮಾಡಿ ಇಟ್ಕೋಬೇಕು. ಮತ್ತು ಈ ಥರ ಬೀಡ್ಸ್ಗಳು ಮತ್ತು ಪೈಪ್ನ ತಗೊಂಡಿದ್ದೀನಿ. ಕುಂದನ್ನು, ಬಾಲ್ ಚೈನು, ಸ್ಟೋನ್ ಚೈನು, ಈ ಥರ ಗೋಲ್ಡನ್ ಕಲರ್ ಲೇಸ್ ತಗೊಂಡಿದ್ದೀನಿ, ಗ್ಲೂ, ಸೀಸರು, ಮತ್ತು ಈ ಥರ ಚಿಕ್ಕ ಚಿಕ್ಕ ಪೋಮ್ ಪೋಮ್ಗಳನ್ನು ತಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಹೀಗೆ ಬೌಲ್ ತಗೊಂಡು ಇದಕ್ಕೆ ಚೆನ್ನಾಗಿ ಗ್ಲೂ ಹಾಕಬೇಕು. ಹೀಗೆ ಬೌಲ್ನ ಎಲ್ಲ ಪಾರ್ಟ್ಗೂ ಗ್ಲೂ ಚೆನ್ನಾಗಿ ಸ್ಟಿಕ್ ಮಾಡೋ ಹಾಗೆ ಹಾಕೋಬೇಕು. ಈ ಥರ ಕೈಯಲ್ಲಿ ಹಾಕ್ಕೊಂಡ್ರೆ ಎಲ್ಲ ಭಾಗಕ್ಕೂ ಕರೆಕ್ಟಾಗಿ ಗ್ಲೂ ಅಪ್ಲೈ ಆಗತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ನೋಡಿ. ನಂತರ ಬೌಲ್ನ ಹೀಗೆ ಇಟ್ಕೊಂಡು ಈ ಬಟ್ಟೆ ಇರತ್ತಲ್ಲ ಇದನ್ನ ನೀಟಾಗಿ ಹೀಗೆ ಸ್ಟಿಕ್ ಮಾಡಬೇಕು. ಇದು ಕ್ಲೀನಾಗಿ ಡ್ರೈ ಆಗೋವರೆಗೂ ಒಂದು 15-20 ನಿಮಿಷ ಬಿಡಬೇಕು. ನಂತರ ಈ ಎಕ್ಸ್ಟ್ರಾ ಬಟ್ಟೆ ಇರತ್ತಲ್ಲ ಅದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಗ್ಲೂ ಹಾಕಿ ನಾನು ಹೀಗೆ ಸುತ್ತಲೂ ಬೌಲ್ ಶೇಪಲ್ಲೇ ಮೇಲ್ಗಡೆ ಬಟ್ಟೆನ ಕಟ್ ಮಾಡಿದ್ದೀನಿ. ಇವಾಗ ಇದು ಫುಲ್ ಡ್ರೈ ಆಗೋವರೆಗೂ ಹೀಗೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ದಾರಕ್ಕೆ ಎರಡೆಳೆ ದಾರ ತಗೊಂಡು ಸೂಜಿನ ಹೀಗೆ ಹಾಕ್ಕೊಂಡಿದ್ದೀನಿ. ನಂತರ ವೈಟ್ ಪರ್ಲ್ನ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಇತರ ಗೋಲ್ಡ್ ಪೈಪ್ ಇರತ್ತಲ್ಲ ಅದನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಒಂದು 5-6 ಪೈಪ್ನ ಹಾಕಿದ್ರೆ ಸಾಕಾಗತ್ತೆ. ನೋಡಿ ಫ್ರೆಂಡ್ಸ್, ಹೀಗೆ ಛತ್ರಿ ಇರತ್ತಲ್ಲ ಅದಕ್ಕೆ ನಾನು ಹೀಗೆ ಸೂಜಿಲಿ ಹೀಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ತರ ನಾನು ಸುತ್ತಲೂ ರೌಂಡ್ ಶೇಪು ಇದೇ ತರ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಒಂದು ಪರ್ಲು 5 ಪೈಪ್ಗಳನ್ನು ಹಾಕಿ ಇದಕ್ಕೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು.
ಫ್ರೆಂಡ್ಸ್, ಇವಾಗ ಸುತ್ತಲೂ ಈ ಥರ ಸ್ಟಿಚ್ ಮಾಡಿದ್ದೀನಿ. ನಂತರ ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿ ಎಕ್ಸ್ಟ್ರಾ ಏನಾದ್ರೂ ಬಟ್ಟೆ ಬಂದಿದೆ ಅಂತ ಅನಿಸಿದ್ರೆ ನೀವು ಅದನ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಹೀಗೆ ಗ್ಲೂ ಹಾಕಿ ಈ ಥರ ಗೋಲ್ಡನ್ ಕಲರ್ ಲೇಸ್ನ ನಾನು ಸ್ಟಿಕ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಹೀಗೆ ಲೇಸ್ನ ನಾನು ಸುತ್ತಲೂ ಸ್ಟಿಕ್ ಮಾಡಿದ್ದೀನಿ. ಇದನ್ನ ಒಂದು 10-15 ನಿಮಿಷ ಫುಲ್ ಡ್ರೈ ಆಗೋಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಲೇಸ್ ಫುಲ್ಲು ಡ್ರೈ ಆಗಿದೆ. ನಂತರ ಹೀಗೆ ನೋಡಿ ನಾನು ಸಣ್ಣದಾಗಿ ಹೀಗೆ ಒಂದು ಲೈನ್ ಗಮ್ ಹಾಕ್ತಾ ಇದ್ದೀನಿ. ನಂತರ ಬಾಲ್ ಚೈನ್ ಇರಂತಲ್ಲ ಅದನ್ನ ಇಲ್ಲಿ ಸ್ಟಿಕ್ ಮಾಡಿ. ಇಲ್ಲಿವರೆಗೂ ಆಯ್ತು, ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದೇ ತರ ಸುಮಾರು 1 ಇಂಚ್ ಗ್ಯಾಪ್ ನಲ್ಲಿ ನಾನು ಸುತ್ತಲೂ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಾಲ್ ಚೈನ್ ಅನ್ಸಿದ್ಮೇಲೆ ಹೀಗೆ ಕಾಣಿಸುತ್ತೆ. ಇದನ್ನು 1-10 ನಿಮಿಷ ಡ್ರೈ ಆಗೋಕೆ ಇರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಸುತ್ತಲೂ ನಾನು ಗ್ಲೂ ಹಾಕಿ ಹೀಗೆ ತರ ಪರ್ಲನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ವೈಟ್ ಪರ್ಲನ್ನ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೀನಿ. ನಂತರ ಇಲ್ಲಿ ಬ್ಲೂ ಕಲರ್ ಬೀಡ್ಸ್ನ ಹಾಕಿದ್ದೀನಿ, ಮತ್ತು ಇಲ್ಲಿ ಕುಂದನ್ನ ಹಾಕಿದ್ದೀನಿ. ಇಲ್ಲಿ ಮಿರರ್ನ ಹಾಕಿ ಸುತ್ತಲೂ 3D ಔಟ್ಲೈನರ್ನಲ್ಲಿ ಫುಲ್ ಲೈನ್ ಹಾಕಿದ್ದೀನಿ. ಮತ್ತು ಇಲ್ಲಿ ಇಲ್ಲೊಂದು ಕುಂದನ್ ಸ್ಟಿಕ್ ಮಾಡಿದ್ದೀನಿ ನೋಡಿ, ಹಾಗೂ ಇಲ್ಲೆಲ್ಲ ಒಂದೊಂದು ಕುಂದನ್ ಸ್ಟಿಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿದ್ದೀನಿ. ಈ ಗೋಲ್ಡನ್ ಲೇಸ್ ಮೇಲೂ ವೈಟ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಹೋಗಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೀವಾಗ ಫುಲ್ಲು ಡ್ರೈ ಆದಮೇಲೆ ಹೀಗೆ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ನ ನೋಡೋಣ. ನೋಡಿ ಫ್ರೆಂಡ್ಸ್, ಗೋಲ್ಡನ್ ಥ್ರೆಡ್ ಇದಕ್ಕೆ ಸೂಜಿನ ಹಾಕಿಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಮಣಿನ ಹಾಕ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇಲ್ಲೊಂದು ನಾಟ್ ಹಾಕ್ಕೊಂಬಿಡಿ, ಅಂದರೆ ಈ ಮಣಿ ಹೊರಗಡೆ ಬರಬಾರ್ದು, ಆ ರೀತಿಯಾಗಿ ನಾಟ್ ಹಾಕ್ಕೋಬೇಕು. ಹೀಗೆ ಆಮೇಲೆ ನೋಡಿ, ಹೀಗೆ ಉಲ್ಟಾ ಮಾಡಿಕೊಂಡು ಈ ಕಡೆಯಿಂದ ನಾನು ನೀಡನ್ನ ಹಾಕಿ ನೋಡಿ, ಇಲ್ಲಿ ಮಣಿ ಹಾಕೋದ್ರಿಂದ ಈ ಥ್ರೆಡ್ಡು ಈ ಕಡೆ ಬರ್ದಿದ್ದಾಗೆ ಆ ಮಣಿ ಸಪೋರ್ಟ್ ಮಾಡುತ್ತೆ. ನಂತರ ಈ ಕ್ಯಾಪ್ ಇರತ್ತಲ್ಲ ಇದನ್ನ ಹೀಗೆ ಸ್ಟ್ರೈಟ್ ಆಗಿ ಹಾಕ್ತಾ ಇದ್ದೀನಿ. ನಂತರ ಮತ್ತೆ ಕ್ಯಾಪ್ ನೋಡಿ, ಇದು ಈ ಫಸ್ಟ್ ಹೀಗೆ ಹಾಕಿದ್ದೀನಿ, ಇವಾಗ ಹೀಗೆ ಹಾಕ್ತಾ ಇದ್ದೀನಿ. ಕ್ಯಾಪ್ ಹಾಕಿ ಆದ್ಮೇಲೆ ಈ ತರ ಗೋಲ್ಡನ್ ಬೀಡ್ಸ್ ನ ಹಾಕ್ತಾ ಇದ್ದೀನಿ.
ನಿಮಗೆ ಎಷ್ಟುದ್ದ ಬೇಕು ಅನಿಸುತ್ತೋ ಅಷ್ಟುದ್ದವರೆಗೂ ಗೋಲ್ಡನ್ ಬೀಡ್ಸ್ನ ಹಾಕ್ಬೋದು. ನೋಡಿ, ನಾನು ಇಷ್ಟು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ. ನಾನಿಲ್ಲಿ ಇದು ಕರೆಕ್ಟಾಗಿ ನಿಲ್ಲಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಮತ್ತೆ ಇಲ್ಲು ನಾನು ಗ್ಲೂನ ಹಾಕಿದ್ದೀನಿ. ನಂತರ ಇಲ್ಲೊಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಛತ್ರಿ ಇವಾಗ ಫುಲ್ ರೆಡಿ ಆಗಿದೆ. ಇನ್ನು ಬರ್ತಾ ಇರೋದೆಲ್ಲ ಹಬ್ಬ ಸೀಸನ್ ಆಗಿರೋದ್ರಿಂದ ಈ ಥರ ಛತ್ರಿ ಮಾಡಿ ಇಟ್ಕೊಂಡ್ರೆ ದೇವರಿಗೆ ಮೇಲ್ಗಡೆ ನೀವು ಹಾಕ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಈಸಿಯಾಗಿ ಹೇಗೆ ಛತ್ರಿನ ಡೆಕೋರೇಷನ್ ಮಾಡ್ಬೋದು ಅಂತ. ನೀವು ಎಲ್ಲ ಈ ವಿಡಿಯೋ ನೋಡಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಹಾಗೂ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.